ನನಗೆ ಸಚಿವ ಸ್ಥಾನದ ಬಗ್ಗೆ ಆಸೆ ಇಲ್ಲ, ಅದು ಜನರ ಆಸೆ ಅಂಥೇಳಿ ಎಚ್ ಡಿ ದೇವೇಗೌಡರ ಭೇಟಿ ಬಳಿಕವಾಗಿ ಜಿ ಟಿ ದೇವೇಗೌಡರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನನಗೆ ಆ ಥರದ್ದು ಏನು ಆಸೆನೂ ಇಲ್ಲಪ್ಪ, ಏನೋ ಜನ ಕೇಳ್ತಾ ಇದ್ದಾರೆ ಅಷ್ಟೇ, ಅದು ನನ್ನ ಡಿಮ್ಯಾಂಡ್ ಅಲ್ಲ ಅಂಥೇಳಿ ಜಿ ಟಿ ದೇವೇಗೌಡರು ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡಿದ ಮೇಲೆ ಮಾತನಾಡ್ತಾ ಇದ್ದಾರೆ. ತುಂಬ ಓಡಾಡ್ತಾ ಇದ್ದಾರೆ ಜಿ ಟಿ ದೇವೇಗೌಡರು ದೇವೇಗೌಡರು ಮನೆಗೆ, ಯಾಕೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಸಹಜ ಇರಬಹುದೇನೋ, ಒಂದು ಕಡೆ ಸರ್ಕಾರ ರಚನೆ, ಒಂದು ಕಡೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಇದರ ಮಧ್ಯದಲ್ಲಿ ದೇವೇಗೌಡರ ಭೇಟಿ ಸಹಜ ಕೂಡ ಇರಬಹುದಾಗುತ್ತೆ. ಆದರೆ ಸಚಿವ ಸ್ಥಾನದ ಲಾಭ ಏನಾದರೂ ಮಾಡ್ತಾ ಇದ್ದೀರಾ ಜಿ ಟಿ ದೇವೇಗೌಡರೇ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ ಉತ್ತರ, ನನಗೆ ಆಸೆ ಇಲ್ಲ, ಜನ ಮಾತಾಡ್ತಾ ಇದ್ದಾರೆ, ಸಚಿವ ಸ್ಥಾನವನ್ನು ಕೊಟ್ಟರೆ ತುಂಬ ಪ್ರಾಮಾಣಿಕವಾಗಿ ನಿಷ್ಠಾವಂತನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಜಿ ಟಿ ದೇವೇಗೌಡರು ಮಾತಾಡ್ತಾ ಇದ್ದಾರೆ. ಗುರುವಾರ ಸ್ಪೀಕರ್ ಆಯ್ಕೆ ಇರುತ್ತೆ, ಅವತ್ತೇ ಮಧ್ಯಾಹ್ನ ವಿಶ್ವಾಸಮತ ಯಾಚನೆ ಇರುತ್ತೆ, ಸಂಪುಟ ರಚನೆ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಅಂಥೇಳಿ ಜಿ ಟಿ ಡಿ ಹೇಳ್ತಾ ಇದ್ದಾರೆ. ನಾವು ಯಾವ ಆಸೆನೂ ಇಟ್ಕೊಂಡಿಲ್ಲ, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದೇ ಆಸೆ ಇದ್ದದ್ದು, ಅದನ್ನೇ ಹೇಳಿದ್ದೀವಿ. ನಮ್ಮ ಜನ ಬಯಸ್ಕೊಂಡಿದ್ದಾರೆ, ನಮ್ಮನ್ನು ಆಗಬೇಕು ಅಂತ ಬಯಸ್ತಿದ್ದಾರೆ. ಅವ್ರು ಮಾಡಿದ್ರೆ ಸಂತೋಷ, ಮಾಡದೇ ಇದ್ದರೆ ಕಾರ್ಯಕರ್ತರಾಗಿ ಇವತ್ತು ಹೆಂಗೆ ದುಡ್ಕೊಂಡ್ಬರ್ತಾ ಇದ್ದೀವಿ, ಹಂಗೆ ದುಡಿದು ಈ ಪಕ್ಷ ಉಳಿಸ್ತಕ್ಕಂಥದ್ದೇ ನಮ್ಮ ಗುರಿ. ನಾವು ಯಾವ ಆಸೆನೂ ಇಟ್ಕೊಂಡಿಲ್ಲ, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದೇ ಆಸೆ ಇದ್ದದ್ದು, ಅದನ್ನೇ ಹೇಳಿದ್ದೀವಿ. ನಮ್ಮ ಜನ ಬಯಸ್ಕೊಂಡಿದ್ದಾರೆ, ನಮ್ಮನ್ನು ಆಗಬೇಕು ಅಂತ ಬಯಸ್ತಿದ್ದಾರೆ. ಅವ್ರು ಮಾಡಿದ್ರೆ ಸಂತೋಷ, ಮಾಡದೇ ಇದ್ದರೆ ಕಾರ್ಯಕರ್ತರಾಗಿ ಇವತ್ತು ಹೆಂಗೆ ದುಡ್ಕೊಂಡ್ಬರ್ತಾ ಇದ್ದೀವಿ, ಹಂಗೆ ದುಡಿದು ಈ ಪಕ್ಷ ಉಳಿಸ್ತಕ್ಕಂಥದ್ದೇ ನಮ್ಮ ಗುರಿ.